ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಕಾಳವೆಯ ಮತ್ತಷ್ಟು ವಚನಗಳೊಂದಿಗೆ ಈ ವಾರ ನಿಮ್ಮೊಟ್ಟಿಗೆ ಕಾಳವೆಯ ವಚನ ಭಾಗ್ಯವುಳ್ಳ ಪುರುಷಂಗೆ ಕಾಮದೇನು ಕಾಮಿಸುವುದ ನೀವುದಯ್ಯ ನಿರ್ಭಾಗ್ಯ ಪುರುಷಂಗೆ ಕಾಮದೇನು ತುಡುಗುಣಿಯಾಗಿ ತೋರುವುದಯ್ಯ ಸತ್ಯ ಪುರುಷಂಗೆ ಕಲ್ಪವೃಕ್ಷ ಕಲ್ಪಿಸುವುದನ್ ಈ ಉದಯ್ಯ ಅಸತ್ಯ ಪುರುಷಂಗೆ ಕಲ್ಪವೃಕ್ಷ ಬೊಬ್ಬುಳಿಯಾಗಿ ತೋರುವುದಯ್ಯ ಧರ್ಮ ಪುರುಷಂಗೆ ಚಿಂತಾಮಣಿ ಚಿಂತಿಸುವುದನ್ ಈ ಉದಯ್ಯ ಅಧರ್ಮ ಪುರುಷಂಗೆ ಚಿಂತಾಮಣಿ ಗಾಜಿನ ಮಣಿಯಾಗಿ ತೋರುವುದಯ್ಯ ಶ್ರೀ ಗುರು ಕಾರುಣ್ಯವುಳ್ಳ ಸದ್ಭಕ್ತಂಗೆ ಜಂಗಮ ಲಿಂಗವಾಗಿ ತೋರುವುದಯ್ಯ ಭಕ್ತನಲ್ಲದ ಪಾಪಿಷ್ಟಂಗೆ ಜಂಗಮ ಲಿಂಗ ಮಾನವಾಗಿ ತೋರುವುದಯ್ಯ ಮಾನವನಾಗಿ ತೋರುವುದಯ್ಯ ಉರಿಲಿಂಗ ಪೆದ್ದಿಗಳ ಅರಸನು ವಲ್ಲನವ್ವ ಮಾನವನಾಗಿ ಪರಮಾತ್ಮನೇ ಮಾನವನ ರೂಪದಲ್ಲಿ ಕಾಣಿಸ್ತಾನೆ ಅನ್ನೋದನ್ನು ಕಾಳವೆಯಲ್ಲಿ ಹೇಳ್ತಾರೆ. ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದೆ, ಭಾಗ್ಯವಂತ ಯಾರು ಅಂತ ಹೇಳಿದ್ರೆ, ಭಾಗ್ಯವಂತ ಅಂದರೆ ದುಡಿಮೆಗೆ ಸಾಧನೆಗೆ ಅವಕಾಶ ಇರುವವನೇ ಭಾಗ್ಯವಂತ. ಭಾಗ್ಯವಂತ ಅಂದರೆ ಅದೃಷ್ಟವಂತ, ಭಾಗ್ಯವಂತ ಅಂತ ಹೇಳಿದ ತಕ್ಷಣ ಕೇಳಿದ್ದೆಲ್ಲ ಬಯಸಿದ್ದೆಲ್ಲ ಸಿಗುವಂಥದ್ದು, ಅಂದರೆ ನನಗೆ ಬೇಕು ಅಂದಿದ್ದೆಲ್ಲ ತಕ್ಷಣ ಸಿಗ್ಬಿಟ್ರೆ ಅದರಲ್ಲಿ ಭಾಗ್ಯ ಎಲ್ಲಿಂದ ಬಂತು? ಈಗ ನಾನೊಂದು ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಅಥವಾ ಒಂದು ದೊಡ್ಡ ಚೆನ್ನಾಗಿ ಒಂದು ಒಳ್ಳೆಯ ಜ್ಞಾನವನ್ನು ಸಂಪಾದಿಸ್ಕೊಳ್ಬೇಕು, ಈ ಥರದ ಬಯಕೆಗಳಿದ್ದಾಗ ನನಗೆ ದಿಢೀರಂತ ಏನೋ, ಉದಾಹರಣೆಗೆ ದೇವರು ಪ್ರತ್ಯಕ್ಷ ಆಗಿ ತಥಾಸ್ತು ನಿನಗೆ ಮನೆ, ತಥಾಸ್ತು ನಿನಗೆ ಕಾರು, ತಥಾಸ್ತು ನಿನ್ನ ಬುದ್ಧಿವಂತ ಆಗು, ಈ ಥರದ್ದೇನಾದರೂ ಕ್ಷಣ ಮಾತ್ರದಲ್ಲಿ ನಮಗೆ ಸಿಗ್ಬಿಟ್ರೆ ಅದು ಭಾಗ್ಯ ಅನ್ನಲ್ಲ, ಅದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ದೌರ್ಭಾಗ್ಯ. ಯಾಕಂದರೆ ಆ ಮೆಟ್ಟಿಲನ್ನು ಹತ್ತುವ ಸಂತೋಷವೇ ನಮ್ಮ ಮನೆ ಕಟ್ಟಬೇಕು ಅನ್ನುವಾಗ ಆ ಮನೆ ಕಟ್ಟುವ ತಯಾರಿ ಇದೆಯಲ್ಲ, ಅದಕ್ಕೆ ಹಣ ಜೋಡಿಸ್ಕೊಳ್ಳೋದ್ರಿಂದ ಕಟ್ಟೋದ್ರಿಂದ ನಮಗೆ ಬೇಕಾದಂತೆ ಅದನ್ನು ಅಲಂಕರಿಸಿಕೊಳ್ಳೋದ್ರಿಂದ ಈ ಎಲ್ಲ ಈ ಆನಂದ ಇದೆಯಲ್ಲ, ಈ ಸಂತೋಷ ಇದೆಯಲ್ಲ, ಇದೆಲ್ಲ ನಮ್ಮ ಪಾಲಿಗೆ ಕಳೆದು ಹೋಗ್ಬಿಡುತ್ತೆ, ಕಳ್ಕೊಂಡ್ಬಿಡ್ತೇವೆ. ಯಾವುದಾದರೂ ಅಷ್ಟೇ, ಜ್ಞಾನದ ಮಾರ್ಗವನ್ನು ಆ ಜ್ಞಾನದ ಮಾರ್ಗದಲ್ಲಿ ಸಾಕ್ತಾ ಸಾಕ್ತಾ ಅದರ ಆನಂದವನ್ನು ಅನುಭವಿಸುವುದನ್ನು ಕೂಡ ನಾವು ಅಲ್ಲಿ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಬಯಸಿದ್ದೆಲ್ಲ ಕಣ್ಮುಂದೆ ಬಂದುಬಿಟ್ರೆ, ಬಯಸಿದ್ದೆಲ್ಲ ತಕ್ಷಣ ಸಿಕ್ಕಿಬಿಟ್ರೆ ಖಂಡಿತ ಆತನನ್ನು ಭಾಗ್ಯವಂತ ಅನ್ನಲ್ಲ, ಆತ ದೌರ್ಭಾಗ್ಯವಂತನೇ ಸರಿ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ಇಲ್ಲಿ ಭಾಗ್ಯವಂತ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ, ದುಡಿಯೋದಕ್ಕೆ ಸಾಧನೆಗೆ ಅವಕಾಶ ಇರುವಂಥವನು ಭಾಗ್ಯವಂತ ಒಂದು ಅರ್ಥದಲ್ಲಿ. ಮತ್ತೊಂದು ಅರ್ಥದಲ್ಲಿ ಭಾಗ್ಯವಂತ ಅಂತ ಹೇಳಿದ್ರೆ, ಉತ್ತಮವಾದದ್ದನ್ನು ಗುರುತಿಸಬಲ್ಲ ಸಾಮರ್ಥ್ಯ ಉಳ್ಳವನು ಭಾಗ್ಯವಂತ. ಅಂದರೆ ಏನನ್ನಾದರೂ ಅದು ಎಲ್ಲನೂ ಇರುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಜಗತ್ತಲ್ಲಿ ಇದೆ. ಆದರೆ ಒಳ್ಳೆಯದನ್ನು ಕಾಣೋಕೆ ಅವಕಾಶ ಇರೋವನಿಗೆ, ಅಂದರೆ ಕಾಣುವ ಮನಸ್ಥಿತಿ ಇರೋವನಿದಾನಲ್ಲ, ಅವನೇ ಭಾಗ್ಯವಂತ. ಎಲ್ಲರೂ ಸದಾ ತಪ್ಪು ಹುಡುಕ್ತಾನೇ ಇರ್ತಾರೆ, ಕೆಲವರು ಬುದ್ಧಿ ಅದು, ಕೆಲವರು ಯಾವಾಗಲೂ ಎಲ್ಲ ವಿಷಯದಲ್ಲೂ ಎಲ್ಲರಲ್ಲೂ ತಪ್ಪು ಹುಡುಕ್ತಾನೇ ಇರ್ತಾರೆ. ಅವ್ರು ಯಾವತ್ತೂ ನೆಮ್ಮದಿಯಾಗಿರೋಕೆ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ, ಅವ್ರಿಗೆ ಯಾವತ್ತೂ ಎಲ್ಲೂ ಒಳ್ಳೆಯದು ಕಾಣೋದೇ ಇಲ್ಲ. ಆದರೆ ಕೆಲವರು ಒಳ್ಳೆತನ್ನ ಕಾಣುವ ಮನಸ್ಸು, ಎಲ್ಲದರಲ್ಲೂ ಒಳ್ಳೆತನ್ನ ಕಾಣುವ ಮನಸ್ಸು ಇರುತ್ತಲ್ಲ, ಅವರು ಒಳ್ಳೆತನ್ನ ನೋಡ್ತಾರೆ, ಒಳ್ಳೆತನ್ನ ಬಯಸ್ತಾರೆ, ಒಳ್ಳೆತನ್ನ ಬದುಕ್ತಾರೆ, ಒಳ್ಳೆತನ್ನೇ ಅವರ ಉಸಿರಾಗಿಸ್ಕೊಂಡಿರ್ತಾರೆ. ಅಂಥವರು ಭಾಗ್ಯವಂತವರು. ಅಂಥವರಿಗೆ ಪರಮಾತ್ಮ ಎಲ್ಲೆಲ್ಲೂ ಕಾಣಿಸ್ತಾನೆ, ಕಾಣುವ ಕಣ್ಣು ಇರಬೇಕು ಅಷ್ಟೇ. ಮನುಷ್ಯನ ಸ್ವರೂಪದಲ್ಲೂ ಭಗವಂತ ಕಾಣಿಸ್ತಾನೆ. ನಮ್ಮ ಬದುಕಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡುವ ಒಬ್ಬ ಮನುಷ್ಯ ಕೂಡ ಭಗವಂತನೇ ಆಗ್ತಾನೆ. ಆದ್ದರಿಂದ ಇಲ್ಲಿ ಕಾಳವೆ ಎಷ್ಟು ಸುಂದರವಾಗಿ ಇಲ್ಲಿ ಸುಲಭವಾಗಿ ಕೂಡ ಈ ವಚನವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಭಾಗ್ಯವುಳ್ಳ ಪುರುಷಂಗೆ ಕಾಮದೇನು ಕಾಮಿಸುವುದನ್ನು ಈ ಉದಯ್ಯ. ಭಾಗ್ಯವುಳ್ಳ ಪುರುಷನಿಗೆ ಕಾಮದೇನು ಬಯಸಿದ್ದನ್ನು ಕೊಡುತ್ತೆ. ಒಳ್ಳೆಯ ಮನಸ್ಸಿರುವವನಿಗೆ ಒಳ್ಳೆಯದೇ ದಕ್ಕುತ್ತೆ. ತಾನು ಅಂದುಕೊಂಡಿದ್ದು ಆಗತ್ತೆ, ನಿಧಾನ ಆಗಬಹುದು, ಇದನ್ನು ನಾನು ಇಷ್ಟೊಂದು ಸಾತಿ ಹೇಳಿದ್ದೀನಿ. ಹರ ತನ್ನ ಭಕ್ತರ ಅರೆದು ನೋಡುವ, ಒರೆದು ನೋಡುವ, ತಿರಿಯುವಂತೆ ಮಾಡಿ ನೋಡುವ, ಬೆದರದೆ ಬೆಚ್ಚದೆ ಇರ್ದಡೆ ಕರ ಹಿಡಿದೆತ್ತಿಕೊಂಬ ಕಾಣ ರಾಮನಾಥ. ಅಂದರೆ ಎಷ್ಟೇ ಕಷ್ಟ ಬರಲಿ, ಎಂಥದ್ದೇ ಸಂದರ್ಭ ಬರಲಿ,
ಸನ್ಮಾರ್ಗವನ್ನು ಬಿಡದೆ ನಡೆಯುವವನಿಗೆ ತಾನು ಬಯಸಿದ್ದು ಖಂಡಿತ ಸಿದ್ಧಿಸುತ್ತೆ, ಸಿಕ್ಕತ್ತೆ, ದೊರೆಯುತ್ತೆ. ಕಾಮಧೇನು ಅಂತಹ ಭಾಗ್ಯವಂತನಿಗೆ ಕಾಮಧೇನು ಆತ ಕಾಮಿಸಿದುದನ್ನು ನೀಡುತ್ತೆ, ಕೊಡುತ್ತೆ ಅಂತ ಹೇಳಿ. ಮತ್ತು ನಿರ್ಭಾಗ್ಯ ಪುರುಷಂಗೆ ಕಾಮಧೇನು ಹೇಗೆ ಕಾಣುತ್ತೆ? ನಿರ್ಭಾಗ್ಯ ಪುರುಷಂಗೆ, ನಿರ್ಭಾಗ್ಯ ಪುರುಷ ಅಂತ ಹೇಳಿದರೆ ಎಲ್ಲ ಥರಲ್ಲೂ ದೋಷವನ್ನೇ ಹುಡುಕುವವನಿಗೆ, ಎಲ್ಲ ಥರಲ್ಲೂ ತಪ್ಪನ್ನೇ ಹುಡುಕುವವನಿಗೆ, ಎಲ್ಲರಲ್ಲೂ ತಪ್ಪನ್ನೇ ಕಾಣುವವನಿಗೆ, ಎಲ್ಲ ವಿಷಯದಲ್ಲೂ ತಪ್ಪನ್ನೇ ಅರಸುವವನಿಗೆ ಕಾಮಧೇನುನೇ ಅವನು ಕಣ್ಮುಂದೆ ಬಂದರೂ ಕೂಡ ಆತ ಅದೇನಾ ಕಾಣುತ್ತೆ, ಯಾವುದೋ ತುಡುಗು ಹಸುವಾಗಿ ಕಾಣುತ್ತೆ, ತುಡುಗುಣಿಯಾಗಿ ಕಾಣುವುದಯ್ಯ. ತುಡುಗುಣಿ ಅಂತ ಹೇಳಿದ್ರೆ ಯಾವುದೋ ತುಡುಗಸು, ತುಂಟ ಹಸು ಥರ, ಕಳ್ಳ ಹಸು ಥರ ಕಾಣಿಸುತ್ತೆ. ಅದು ಕಾಮಧೇನು ಅನ್ನೋದನ್ನು ಇವನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಳಿತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದು ಇವನಿಗೆ, ಆ ಹಸು ಒಂದು ಬರೀ ಒಂದು ಕಳ್ಳ ಹಸುವಿನಂತೆ ಮಾತ್ರ ಗೋಚರಿಸುತ್ತೆ. ಹಾಗೆ ಸತ್ಯ ಪುರುಷಂಗೆ ಕಲ್ಪವೃಕ್ಷು ಕಲ್ಪಿಸುವುದು ಈ ಉದಯ, ಕಲ್ಪಿಸುವುದನ್ನು ಈ ಉದಯ. ಅಸತ್ಯ ಪುರುಷಂಗೆ ಕಲ್ಪವೃಕ್ಷು ಬೊಬ್ಬುಳಿಯಾಗಿ ತೋರುವುದಯ್ಯ. ಕಲ್ಪವೃಕ್ಷ ಸತ್ಯವಂತನಿಗೆ, ಸತ್ಯ ಪುರುಷನಿಗೆ, ಸತ್ಯ ಮಾರ್ಗದಲ್ಲಿ ನಡೆಯುವವನಿಗೆ, ಸನ್ಮಾರ್ಗವನ್ನು ಬಿಡದೇ ಇರುವವನಿಗೆ ಆತ ಬಯಸಿದ್ದನ್ನು ನೀಡುತ್ತೆ, ಖಂಡಿತ ನೀಡುತ್ತೆ. ಕಾಯುವ ತಾಳ್ಮೆ ನಮಗೆ ಇರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಮಾಡಿದ್ದುಣ್ಣು ಮಹಾರಾಯ ಅಂತ. ನಮ್ಮ ಪ್ರಯತ್ನಕ್ಕೆ ಫಲ ಇಂದಲ್ಲ ನಾಳೆ ಸಿಕ್ಕತ್ತೆ. ಈ ಒಂದು ರೂಪದಲ್ಲದಿದ್ದರೆ ಮತ್ತೊಂದು ರೂಪದಲ್ಲಿ ಸಿಕ್ಕೇ ಸಿಕ್ಕತ್ತೆ, ದೊರೆಯುತ್ತೆ. ಆದರೆ ಕಾಯುವ ತಾಳ್ಮೆ, ಮಾಡುವ ಕೆಲಸದಲ್ಲಿ ನಿಷ್ಠೆಯನ್ನು ನಾವು ಕಳ್ಕೊಳ್ಬಾರ್ದು. ಇವತ್ತು ನಮಗೆ ಅದರಿಂದ ಅಯ್ಯೋ ಏನಾಗ್ತಾ ಇದೆಯಪ್ಪ ಅಂತ ಅನ್ನಿಸ್ಬೋದು. ಆದರೆ ಇಲ್ಲಿ ನಾವು ತೋರಿದ ನಿಷ್ಠೆ, ಇಲ್ಲಿ ಕಲಿತ ಕೆಲಸ, ಇಲ್ಲಿ ನಾವು ಮಾಡುವ ಒಂದು ದೃಢಚಿತ್ತತೆಯಿಂದ ಮಾಡುವ ಒಂದು ಕಾಯಕ ಇದೆಯಲ್ಲ, ಅದು ನಮ್ಮನ್ನು ಎಲ್ಲೋ ಮತ್ತೆ ಯಾವತ್ತೋ ನಮ್ಮನ್ನು ಕಾಪಾಡೇ ಕಾಪಾಡುತ್ತೆ. ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಇಲ್ಲಿ ಸತ್ಯ ಪುರುಷಂಗೆ, ಸತ್ಯ ಮಾರ್ಗದಲ್ಲಿ ನಡೆಯುವವನಿಗೆ ಕಲ್ಪವೃಕ್ಷ ತಾನು ಬಯಸಿದ್ದನ್ನು ನೀಡುತ್ತೆ. ಅದೇ ಅಸತ್ಯ ಪುರುಷನಿಗೆ, ಬರೀ ಸುಳ್ಳು ಹೇಳೋವನಿಗೆ ಹೇಳಿದ್ನಲ್ಲ, ಕಾಮಲೆ ಕಣ್ಣವನಿಗೆ ಕಾಣೋದೆಲ್ಲ ಹಳದಿ ಅಂತ. ಕಮಲೆ ಕಣ್ಣಿರೋವನಿಗೆ ಅಂದರೆ ಆತನ ಮನಸ್ಸೇ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ ಹೇಳಿ, ಆತನ ಮನಸ್ಸೇ ಹುಳ್ಳುಳಿಗಿರೋದ್ರಿಂದ ಜಗತ್ತೆಲ್ಲ ಅವನಿಗೆ ಕೆಟ್ಟದಾಗೆ ಕಾಣುತ್ತೆ, ಜಗತ್ತೆಲ್ಲ ಅವನಿಗೆ ಹಳದಿಯಾಗೆ ಕಾಣುತ್ತೆ. ಅವನು ಗುರುತಿಸಲಾರ, ಒಳ್ಳೆಯದನ್ನು ಗುರುತಿಸಲಾರ. ಗಾದೆ ಕೂಡ ಅದು ಹೇಳುತ್ತೆ, ನಾವು ನೋಡುವ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳಿ. ಹಾಗಾಗಿ ಒಳ್ಳೆತನ್ನ ಕಾಣುವ ಸತ್ಯ ಮಾರ್ಗದಲ್ಲಿ ನಡೆಯುವವನಿಗೆ ಕಲ್ಪವೃಕ್ಷ ಕೇಳಿದ್ದನ್ನು ನೀಡಿದರೆ, ಅಸತ್ಯ ಪುರುಷನಿಗೆ ಆ ಕಲ್ಪವೃಕ್ಷ ಬೊಬ್ಬುಳಿ. ಬೊಬ್ಬುಳಿ ಅಂತ ಹೇಳಿದ್ರೆ ನೀರಿನ ಗುಳ್ಳೆ. ಏ ಇದೇನೋ, ಏನು ಮಾಡೋಕ್ಕಾಗತ್ತೆ ಈ ಮರದಿಂದ ಏನು ಅನ್ನುವಂಥ ಭಾವ. ಅದರ ಅಂದರೆ ಅದರ ಮಹತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೋ ಅವನು ಅದನ್ನು ಯಕಶ್ಚಿತ್ತಾಗಿ ಕಾಣೋಕ್ಕೆ ಶುರು ಮಾಡ್ತಾನೆ. ಅಂಥವನಿಗೆ ಅದರಿಂದ ಉಪಯೋಗ ಇಲ್ಲ. ಅದೇ ರೀತಿ ಧರ್ಮ ಪುರುಷಂಗೆ ಚಿಂತಾಮಣಿ ಚಿಂತಿಸುವುದನ್ನು ಈ ಉದಯ. ಧರ್ಮ ಪುರುಷಂಗೆ, ಧರ್ಮ ಮಾರ್ಗದಲ್ಲಿ ನಡೆಯುವವನಿಗೆ ಚಿಂತಾಮಣಿ ತಾನು ಬಯಸಿದ್ದನ್ನು ಕೊಡುತ್ತೆ. ಚಿಂತಾಮಣಿ ಅದೊಂದು ಮಣಿ, ಅದು ನಾವೇನು ಕೇಳಿದ್ರೆ ಅದನ್ನು ಕೊಡುತ್ತೆ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲ ಒಂದೇ ನಾವು ಬಯಸಿದ್ದನ್ನು ಕೊಡುವಂಥ ಒಂದು ವಿಶೇಷವಾದ ವಸ್ತುಗಳು ಅಂಥೇಳಿ ಒಂದು ಇನ್ನೊಂದು ಕವಿ ಕಲ್ಪನೆಯ ಅಥವಾ ಕಾವ್ಯ ಕಲ್ಪನೆಯ ಒಂದು ರೂಪಗಳು. ಹಾಗಾಗಿ ಆ ಚಿಂತಾಮಣಿಯನ್ನು ಗುರುತಿಸಬೇಕಾದರೂ ಕೂಡ ಆತ ಏನಾಗಿರಬೇಕು? ಧರ್ಮ ಪುರುಷನ, ಅಂದರೆ ಧರ್ಮ ಮಾರ್ಗದಲ್ಲಿ ನಡೆಯುವವನಿಗೆ ಎಲ್ಲದರಲ್ಲೂ ಅಂದರೆ ತನ್ನ ದುಡಿಮೆಯೇ ಚಿಂತಾಮಣಿಯಾಗಿ ಕಾಣುತ್ತೆ, ತಾನು ಬಯಸಿದ್ದನ್ನು ಕೊಡುತ್ತೆ. ಅಧರ್ಮ ಪುರುಷನಿಗೆ ನಿಜವಾಗಿ ಚಿಂತಾಮಣಿಯನ್ನೇ ಆತನ ಮುಂದೆ ಇಟ್ಟು, ನೋಡು ಇದೊಂದು ಅಪರೂಪವಾದ ಮಣಿ, ಇದು ನಿನಗೆ ಬಯಸಿದ್ದನ್ನೆಲ್ಲ ಕೊಡುತ್ತೆ ಅಂತ ಹೇಳಿದರೆ ಅವನಿಗೆ ಅದನ್ನು ನೋಡುವ ತಾಳ್ಮೆ ಕೂಡ ಇರಲ್ಲ. ಅದನ್ನು ಅವನು ಎಲ್ಲದರಲ್ಲೂ ದೋಷವನ್ನು ಹುಡುಕುವ, ಅಧರ್ಮವನ್ನೇ ಬಯಸೋ, ಆಗಲೇ ಹೇಳಿದಂಗೆ ಕಳ್ಳನ ಮನಸ್ಸು ಹುಳ್ಳೊಳಗೆ, ತಾನು ಕಳ್ಳ ಪರರ್ ನಂಬ ಅಂತ ಗಾದೆ. ತನ್ನ ಮನಸ್ಸಲ್ಲಿ ಕಳ್ಳದ ತನದ ಬುದ್ಧಿ ಇರೋದರಿಂದ ಬೇರೆಯವ್ರು ನಿಜವಾಗ್ಲೂ ಅವನಿಗೆ ಚಿಂತಾಮಣಿನೇ ಕೊಟ್ಟರು, ನಿಜವಾಗ ಚಿಂತಾಮಣಿ ಎಲ್ಲಿ ಕೊಡ್ತಾರೆ ಇವರು, ಏ ಇದೇನೋ ಗಾಜಿನ ಮಣಿ. ಅವನಿಗೆ ಆ ಚಿಂತಾಮಣಿನೂ ಹೆಂಗೆ ಕಾಣುತ್ತೆ? ಗಾಜಿನ ಮಣಿಯಂತೆಯೇ ಕಾಣುತ್ತೆ. ಯಾಕೆ? ಆತನಲ್ಲಿ ಅಧರ್ಮ ತುಂಬಿಕೊಂಡಿದೆ, ಅಸತ್ಯ ತುಂಬಿಕೊಂಡಿದೆ, ದೋಷ ತುಂಬಿಕೊಂಡಿದೆ, ಎಲ್ಲವೂ ದೋಷಯುಕ್ತವಾಗಿ ಕಾಣುತ್ತೆ. ಹಾಗಾಗಿ ಅಂಥವನಿಗೆ ಚಿಂತಾಮಣಿ ಕೂಡ ಗಾಜಿನ ಮಣಿಯಾಗಿಯೇ ತೋರುತ್ತೆ, ಅವನಿಗೆ ಅದು ಅರ್ಥ ಆಗಲ್ಲ, ಚಿಂತಾಮಣಿಯ ಮಹತ್ವ ಅರ್ಥ ಆಗಲ್ಲ. ಹಾಗೆ ಗಾಜಿನ ಮಣಿಯಾಗಿ ತೋರುವುದಯ್ಯ, ಶ್ರೀ ಗುರು ಕಾರುಣ್ಯವುಳ್ಳ ಸದ್ಭಕ್ತಂಗೆ ಜಂಗಮಲಿಂಗವಾಗಿ
ತೋರುವುದಯ್ಯಾ. ಶ್ರೀ ಗುರು ಸದ್ಭಕ್ತನಿಗೆ, ಕಾರುಣ್ಯವುಳ್ಳ ಸದ್ಭಕ್ತನಿಗೆ, ಸದ್ಭಕ್ತನಿಗೆ ಜಂಗಮವೇ ಲಿಂಗವಾಗಿ ತೋರುವುದಯ್ಯ. ಅಂದರೆ ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣ್ತಾರೆ, ಜಂಗಮನಲ್ಲಿ ಪರಮಾತ್ಮನನ್ನು ಕಾಣ್ತಾನೆ. ಭಕ್ತನಲ್ಲದ ಪಾಪಿಷ್ಟಂಗೆ, ಭಕ್ತನಲ್ಲದ ಪಾಪಿಷ್ಟನಿಗೆ ಜಂಗಮಲಿಂಗ ಮಾನವನಾಗಿ ತೋರುವುದಯ್ಯ. ಜಂಗಮಲಿಂಗ, ಜಂಗಮರು ಅನ್ನೋದು ಒಂದು ಮುಂಚಿನಲ್ಲಿ ಜಂಗಮತ್ವ ಅನ್ನೋದೊಂದು ಪದವಿ. ಆ ಜಂಗಮತ್ವವನ್ನು, ಆ ಜಂಗಮರನ್ನು ಗೌರವಿಸಬೇಕು. ಜಂಗಮರು ಅಂದಾಗ ಮನುಷ್ಯರೂಪಿಯಾದ ದೇವರವ್ರು, ಲಿಂಗ ಅಂತ ಹೇಳಿ. ಆ ಮನುಷ್ಯರೂಪಿಯಾದ ಆ ಜಂಗಮರಲ್ಲೇ ಲಿಂಗವನ್ನು ಕಾಣೋನು ಯಾರು? ಸದ್ಭಕ್ತನಾಗಿದವನು. ಅವರಲ್ಲೇ ಲಿಂಗವನ್ನು ಕಾಣ್ತಾನೆ, ಅವರಲ್ಲೇ ಪರಮಾತ್ಮನನ್ನು ಕಾಣ್ತಾನೆ. ಯಾರು ಪಾಪಿಷ್ಟನಾಗಿರ್ತಾನೋ ಅವನಿಗೆ ಆ ಜಂಗಮರು ಕೂಡ ಒಬ್ಬ ಯಕಶ್ಚಿತ್, ಅಂದರೆ ಮಾಮೂಲಿ ಸಾಧಾರಣ ಒಬ್ಬ ಮನುಷ್ಯನಂತೆ ಆತ ಕಾಣಿಸ್ತಾನೆ ಅನ್ನೋದನ್ನು ಇಲ್ಲಿ ಕಾಳವ್ಯ ಹೇಳ್ತಾರೆ. ಇಡೀ ವಚನದಲ್ಲಿ ನಮ್ಮ ಮನಸ್ಸಿನಂತೆ ಹೊರಗಿನ ಜಗತ್ತು ನಮಗೆ ಕಾಣಿಸುತ್ತೆ ಅನ್ನೋದನ್ನು ಕಾಣಿಸುತ್ತೆ, ರೂಪಿಸುತ್ತೆ. ಹೊರಗಿನ ಜಗತ್ತನ್ನು ನಾವು ಆ ಬಗೆಯಾಗಿ ಅನುಭವಿಸೋಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕಾಳವ್ಯ ಇಲ್ಲಿ ಹೇಳ್ತಾ, ಸದ್ಭಕ್ತನಾದವನಿಗೆ ಜಂಗಮರಲ್ಲೇ ಲಿಂಗ ಕಾಣುತ್ತೆ. ಅಂದರೆ ಜಂಗಮರು ಅನ್ನೋ ಪದ ಕೂಡ ಬಹಳ ಮಹತ್ವವಾದದ್ದು, ವಿಶೇಷವಾದದ್ದು. ಜಂಗಮತ್ವ ಅನ್ನೋದಿದೆಯಲ್ಲ, ಆ ಅನುಭವತೆಯನ್ನು ಹೊಂದಿರುವಂಥದ್ದು, ಇದು ಬಹಳ ದೊಡ್ಡದು. ಅಂಥವರಲ್ಲಿ ಆ ಅನುಭವ, ಯಾಕೆ ಮಾತು ಹೇಳ್ತಾರೆ, ಅನುಭವ ಆ ಜ್ಞಾನ ಅರಿವೇ ಗುರು ಅಂತ ಹೇಳಿದವರು ವಚನಕಾರರು. ಹಾಗಾಗಿ ಆ ಜ್ಞಾನ ಸಂಪತ್ತನ್ನು, ಆ ಅರಿವನ್ನು ಹೊಂದಿದವರನ್ನು ಜಂಗಮರು ಅಂತ ಒಪ್ಕೊಂಡವರು ಇವರು. ಎಲ್ಲರನ್ನು ಜಂಗಮ ಅಂತ ಹೇಳಿದ್ರೆ ಸಂಚರಿಸಿಕೊಂಡು ಓಡಾಡಿಕೊಂಡು ಅವರಲ್ಲ ಇಲ್ಲಿ. ಆ ಸಂಚರಿಸುವವರು ಹೌದು, ಮತ್ತು ಆ ಅರಿವನ್ನು ಹೊಂದಿದವರು, ಅನುಭವವನ್ನು ಹೊಂದಿದವರು ಹೌದು. ಅವರ ಅನುಭವದಲ್ಲಿ ಲಿಂಗವನ್ನು ಸಾದೃಶ್ಯ ಮಾಡಿಕೊಂಡವರು ಹೌದು, ಪರಮಾತ್ಮನನ್ನು ಕಂಡವರು ಹೌದು. ಹಾಗಾಗಿ ಆ ಜಂಗಮರಲ್ಲೇ ನಾವು ಲಿಂಗವನ್ನು ಕಾಣೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ, ಸದ್ಭಕ್ತನಲ್ಲದೇ ಇರೋವನಿಗೆ, ನಾಗಲೇ ಹೇಳಿದ ಹಾಗೆ ಆತ ಭಕ್ತನಲ್ಲ, ಯಾರಲ್ಲೂ ಭಕ್ತಿಯಾಗಲಿ ಪರಮಾತ್ಮನಾಗಲಿ ಆತನಿಗೆ ಕಾಣೋದಿಲ್ಲ ಅನ್ನೋದನ್ನು ಈ ವಚನದಲ್ಲಿ ಕಾಳವ್ಯ ಬಹಳ ಸುಂದರವಾಗಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ವ್ರತನಿಷ್ಠೆಯನ್ನು ಕುರಿತು ಕಾಳವ್ಯ ಹೇಳುವಂಥದ್ದು. ವ್ರತವೆಂಬುದು ನಾಯಕ ರತ್ನ, ರಥವೆಂಬುದು ಸುಬ್ಬಾಣಿಯ ಮುತ್ತು, ರಥವೆಂಬುದು ಜೀವನ ಕಳೆ, ರಥವೆಂಬುದು ಸುಯಿಧಾನ, ವ್ರತ ತಪ್ಪಲು ಉರಿಲಿಂಗ ಪೆದ್ದಿಗಳು ಅರಸನು ಅಲ್ಲನವ್ವ. ಪರಮಾತ್ಮ ಒಪ್ಕೊಳ್ಳೋದಿಲ್ಲ, ಯಾರನ್ನು ಒಪ್ಕೊಳ್ಳೋದಿಲ್ಲ, ವ್ರತ ತಪ್ಪಿದವರನ್ನು ಒಪ್ಕೊಳ್ಳೋದಿಲ್ಲ. ವ್ರತವೆಂಬುದೇ ನಾಯಕ ರತ್ನ, ರಥವೆಂಬುದು ಸುಬ್ಬಾಣಿಯ ಮುತ್ತು, ಸುಬ್ಬಾಣಿಯ ಮುತ್ತು ಅಂದರೆ ಶ್ರೇಷ್ಠವಾದ ಮುತ್ತು, ವ್ರತವೆಂಬುದೇ ಜೀವನ ಕಳೆ, ಜೀವನಕ್ಕೆ ಶೋಭೆ ಯಾವುದು? ವ್ರತ ಎಂಬುದು. ವ್ರತವೆಂಬುದು ಸುಯಿಧಾನ, ಹಾಗಾಗಿ ಈ ವ್ರತವನ್ನು ಬಿಟ್ಟವನನ್ನು ಪರಮಾತ್ಮ ಒಪ್ಪಿಕೊಳ್ಳೋದಿಲ್ಲ ಅಂತ ಈ ವಚನದಲ್ಲಿ ಕಾಳವ್ಯ ವ್ರತದ ಮಹತ್ವವನ್ನು ಹೇಳ್ತಾರೆ. ವ್ರತ ಅಂದರೆ ಬಹಳ ಸುಂದರವಾಗಿ, ಬಹಳ ಸಾರಿ ನಾನು ಈ ಮತನ್ನು ವ್ರತವನ್ನು ವಿವರಿಸಿದ್ದೀನಿ. ವ್ರತ ಅಂದರೆ ಬಾಹ್ಯ ವ್ರತ ಆಚರಣೆಗಳಲ್ಲ, ವ್ರತ ಅಂದರೆ ಆಂತರಿಕವಾದ ಆಚರಣೆ. ಯಾವುದು ಆಂತರಿಕವಾದ ಆಚರಣೆ? ಪರವಸ್ತು, ಪರಧನ, ಪರ ವಿಚಾರಗಳನ್ನು ವಾಸ್ತವದಲ್ಲಿರಲಿ ಕನಸು ಮನಸ್ಸಲ್ಲೂ ಬಯಸದೇ ಇರುವಂಥದ್ದೇ ವ್ರತ ಅನ್ನೋದನ್ನು ಅಕ್ಕಮ್ಮನ ಒಂದು ವ್ಯಾಖ್ಯಾನದಲ್ಲಿ ನಾವು ನೋಡಿದ್ವಿ. ಹಾಗಾಗಿ ವ್ರತನಿಷ್ಠೆ ಅಂತ ಹೇಳಿದ್ರೆ ಕಾಯಕ ನಿಷ್ಠೆ ಹೌದು, ಪರರ ಸಂಪತ್ತನ್ನು ಬಯಸದೇ ಇರೋದು ಹೌದು, ವ್ರತವೇ ಶ್ರೇಷ್ಠವಾದದ್ದು ಅನ್ನೋದನ್ನು ಇಲ್ಲಿ ಕಾಳವ್ಯ ಹೇಳ್ತಾರೆ. ಆ ವ್ರತವನ್ನು ಬಿಟ್ಟವರನ್ನು, ಆ ನಿಷ್ಠೆಯನ್ನು ಬಿಟ್ಟವರನ್ನು, ಪರರ ವಸ್ತುಗೆ ಆಸೆ ಪಡುವವರನ್ನು, ಕಾಯಕ ನಿಷ್ಠೆ ಇಲ್ಲದೇ ಇರೋವರನ್ನು, ಸುಳ್ಳಾಡುವವರನ್ನು, ದುರ್ಮಾರ್ಗದಲ್ಲಿ ನಡೆಯುವವರನ್ನು ಪರಮಾತ್ಮ ಒಪ್ಪಿಕೊಳ್ಳೋದಿಲ್ಲ, ಮೆಚ್ಚಿಕೊಳ್ಳೋದಿಲ್ಲ ಅನ್ನೋದು ಕಾಳವೇ ಈ ವಚನದ ಸಾರ. ಮತ್ತೆ ಮುಂದುವರೆದು ಅದೇ ವಚನ ನಿಷ್ಠೆಯನ್ನು ಇಲ್ಲಿ ಹೇಳ್ತಾರೆ. ವ್ರತ ಹೋದಾಗಲೇ ಇಷ್ಟಲಿಂಗದ ಕಳೆ ನಷ್ಟನವ್ವ, ಅವರು ಲಿಂಗವಿದ್ದು ಭವಿಗಳು, ಅದು ಹೇಗೆಂದಡೆ ಪ್ರಾಣವಿಲ್ಲದ ದೇಹದಂತೆ ಉರಿಲಿಂಗಿ ಪೆದ್ದಿಗಳು ಅರಸನು ಅಲ್ಲನವ್ವ. ದೇಹದಲ್ಲಿ ಲಿಂಗ ಧರಿಸ್ಕೊಂಡು ವ್ರತನಿಷ್ಠೆ ಇಲ್ಲದೇ ಇದ್ದರೆ, ವ್ರತನಿಷ್ಠೆ ಇಲ್ಲದೇ ಇದ್ದರೆ ಅಂದರೆ ಏನು, ನಾನು ಕಳೆದ ಮತ್ತೆ
ಹಳೆಯ ವಿಷಯವನ್ನು ತಗೊಂಡಾಗ ನಿಷ್ಠೆ ಇಲ್ಲದೇ ಇದ್ದರೆ, ಕಾಯಕದಲ್ಲಿ ಎಲ್ಲ ಥರಲ್ಲೂ ನಿಷ್ಠೆ ಇಲ್ಲದೇ ಇದ್ದರೆ, ದುರ್ಮಾರ್ಗದಲ್ಲಿ ನಡೀತಾ ಇದ್ದರೆ, ಅಂಥವರ ದೇಹದಲ್ಲಿ ಲಿಂಗ ಧರಿಸಿದ್ದರೂ ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ. ಯಾವ ಥರ ಅಂತ ಹೇಳಿದ್ರೆ, ವ್ರತ ನಿಷ್ಠೆ ಇಲ್ಲದಿದ್ದರೆ ಇಷ್ಟಲಿಂಗದ ಕಳೆನಷ್ಟನವ, ಇಷ್ಟಲಿಂಗ ದೇಹದಲ್ಲಿ ಧರಿಸಿಕೊಂಡಂಥ ಇಷ್ಟಲಿಂಗದ ಶೋಭೆ ಕೂಡ ಹೊರಟು ಹೋಗುತ್ತೆ. ಅದು ಕೂಡ ಆ ಲಿಂಗದ ಮಹತ್ವ ಕೂಡವನ್ನು ಇವರು ಕಳ್ಕೊಂಡು ಬಿಡ್ತಾರೆ. ಇವರು ಲಿಂಗವಿದ್ದು ಭವಿಗಳು, ಆ ಲಿಂಗ ಕಟ್ಕೊಂಡಿದ್ದರೂ ಇವರು ಭಕ್ತರಾಗಲ್ಲ, ಶುಭ ಭಕ್ತರಾಗಲ್ಲ, ಭವಿಗಳಾಗಿರ್ತಾರೆ. ಅದು ಹೇಗೆಂದರೆ, ಅದು ಹೇಗೆ ಅಂತ ಹೇಳಿದ್ರೆ, ಪ್ರಾಣವಿಲ್ಲದ ದೇಹದಂತೆ. ದೇಹದಲ್ಲಿ ಪ್ರಾಣವೇ ಇಲ್ಲದಿದ್ದರೆ ಅದು ಶವ, ಉಪಯೋಗಕ್ಕೆ ಇಲ್ಲ, ಪ್ರಯೋಜನ ಇಲ್ಲ. ಹಾಗೆ ಲಿಂಗ ಕಟ್ಕೊಂಡಿದ್ದು ಭಕ್ತನಂದರೆ, ನಿಷ್ಠೆಯನ್ನು ಹೊಂದಿಲ್ಲದೇ ಇದ್ದರೆ, ವ್ರತವನ್ನು ಹೊಂದಿಲ್ಲದೇ ಇದ್ದರೆ ಆತ ಉಪಯೋಗ ಇಲ್ಲ, ಶವದಂತೆ, ಶವದ ಪ್ರಾಣವಿಲ್ಲದ ದೇಹದಂತೆ ಅನ್ನುವಂಥ ಮಾತನ್ನು ಹೇಳ್ತಾ ಕಾಳವೇ ಈ ವಚನಗಳಲ್ಲಿ ವ್ರತ ನಿಷ್ಠೆಯನ್ನು ಕುರಿತು ಹೇಳ್ತಾರೆ. ಹೀಗೆ ಒಟ್ಟು ಕಾಳವೇ 12 ವಚನಗಳನ್ನು ಹೇಳ್ತಾರೆ. ಅಂದರೆ ಕಾಳವೇ ವಚನಗಳ ರಚನೆ ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ನಮಗೆ ಲಭ್ಯವಿರುವಂಥದ್ದು 12 ವಚನಗಳು. ಈ 12 ವಚನಗಳನ್ನು ನಾನಿಲ್ಲಿ ಈ 2 ಸಂಚಿಕೆಯಲ್ಲಿ ಹೇಳಿದ್ದೇನೆ. ಮತ್ತು ಮತ್ತೊಬ್ಬ ಶರಣೆ, ಎಡಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮನ ವಚನ. ನೋಡಿ, ಬಹುಶಃ ನಾವು ಈ ಶರಣೆಯರ ಹೆಸರನ್ನೇ ನಾವು ಇಲ್ಲೂ ಕೇಳದೇ ಇರುವಂಥ ಹೆಸರುಗಳಿವು. ಎಷ್ಟು ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ, ಈಕೆ ಹೆಸರು ಮಸಣಮ್ಮ. ಈ ಮಸಣಮ್ಮನ ವಚನ, ಈಕೆಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇವರು ಕಾಂಚೀನಗರದಿಂದ ಬಂದು ಕೂಡಲ ಸಂಗಮದಲ್ಲಿ, ಕಲ್ಯಾಣದಲ್ಲಿ ನೆಲೆಸಿದ್ರು ಅನ್ನುವಂಥದ್ದು ಮಾಹಿತಿ ಬಿಟ್ಟರೆ, ಉಳಿದಂತೆ ಅವರ ಕಾಲ, ಅವರ ಊರು, ಎಲ್ಲಿಂದ ಕಾಂಚೀನಗರದಿಂದ ಬಂದರು ಅನ್ನೋದು ಬಿಟ್ಟರೆ, ಯಾಕೆ ಬಂದರು, ಆಮೇಲೆ ಕಲ್ಯಾಣದಲ್ಲೇ ಉಳ್ಕೊಂಡ್ರ, ಆಮೇಲೆ ಎಲ್ಲಿ ಹೋದರು, ಇದ್ರ ಬಗ್ಗೆ ಆಮೇಲೆ ಎಷ್ಟು ವಚನಗಳನ್ನು ಅವರು ರಚನೆ ಮಾಡಿದರು, ಈ ಥರದ ಯಾವುದೇ ಮಾಹಿತಿ ನಮಗೆ ಇಲ್ಲ. ಅವರ ವಚನ, ಒಂದೇ ಒಂದು ವಚನ ನಮಗೆ ಸಿಕ್ಕಿರುವಂಥದ್ದು, ಮಸಣಮ್ಮನ ವಚನ. ಆ ಒಂದು ವಚನವನ್ನು ನಾನಿಲ್ಲಿ ಹೇಳ್ತೇನೆ. ಅವ್ರ ಹೆಸರುಗಳನ್ನು ನಾವು ಭಾಳ ನೆನಪಲ್ಲಿ ಇಟ್ಕೊಳ್ಬೇಕು. ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮನ ವಚನ, ಮಸಣಮ್ಮನ ವಚನ. ಈಕೆಯ ವಚನಗಳ ಅಂಕಿತನಾಮ ಏನು ಅಂತ ಹೇಳಿದ್ರೆ, ನಿಜಗುಣೇಶ್ವರ ಲಿಂಗ. ಇದು ಈಕೆಯ ವಚನದ ಅಂಕಿತ. ಈಕೆ ವಚನಗಳ ರಚನೆ ಎಷ್ಟಿತ್ತು, ನಾನಾಗಲೇ ಹೇಳಿದೆ, ಕಾಳವ್ಯ ವಚನ ಆಗಲಿ, ಮಸಣಮ್ಮನ ವಚನ ಆಗಲಿ, ಮುಂದೆ ಬರುವ ಕದಿರೆ ರೆಮ್ಮವ್ಯ ವಚನ ಆಗಲಿ, ಕಾಳವನ, ಎಷ್ಟು ಈ ಶರಣೆಯರ ವಚನಗಳು ಎಷ್ಟೆಲ್ಲ, ಒಂದು ವಚನ ಬರೆದಿರೋಕ್ಕೆ ಸಾಧ್ಯ ಇಲ್ಲ, ಬಹುಶಃ ಹಲವಾರು ವಚನಗಳನ್ನು ಅವರು ಬರೆದಿರಬಹುದು, ಬರೆದೇ ಬರೆದಿರ್ತಾರೆ. ಆದರೆ ನಮಗೆ ಇಷ್ಟು ವರ್ಷಗಳ ನಂತರ, ಇಷ್ಟು ಶತಮಾನಗಳ ನಂತರ ನಮಗೆ ಲಭ್ಯ ಇರುವುದು ಅವರ ಒಂದೇ ಒಂದು ವಚನ. ಆ ವಚನವನ್ನು ನಾನಿಲ್ಲಿ ಹೇಳುತ್ತೇನೆ. ಕಾಗೆಯ ನಾಯ ತಿಂದವರಿಲ್ಲ, ವ್ರತಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗ ಒಕ್ಕುವುದೇ ಲೋಕದ ಪರಂಗೆ ವ್ರತ ಒಕ್ಕುವುದೇ, ಲೋಕದ ನರಂಗೆ ವ್ರತ ಒಕ್ಕುವುದೇ ಶಿವಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜಗುಣೇಶ್ವರ ಲಿಂಗದಲ್ಲಿ. ಇದೊಂದೇ ವಚನ, ಈಕೆಯ ವಚನ. ಈ ವಚನದಲ್ಲಿ ಕೂಡ ಈಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಮತ್ತೆ ಶಿವಭಕ್ತಿ ಯಾರಿಗೆ, ವ್ರತನಿಷ್ಠೆಯನ್ನು ಕುರಿತು ಮಾತನಾಡ್ತಾ ಹೇಳ್ತಾರೆ. ಕಾಗೆಯನ್ನು ನಾಯಿಯನ್ನು ತಿಂದವರುಂಟೆ, ಮೇಕೆ ದನ ಈತ ಇದೆಲ್ಲ ಮಾಂಸಾಹಾರವನ್ನು ಕುರಿತಂತೆ ಇವೆಲ್ಲ ತಿಂತಾರೆ. ಆದರೆ ಕಾಗೆ ಮತ್ತು ನಾಯಿಯನ್ನು ಯಾರು ತಿನ್ನೋದಿಲ್ಲ ಅಲ್ವೇ, ತಿಂದವರುಂಟೆ ಅಂತ ಹೇಳಿ ಮಸಣಮ್ಮ ಇಲ್ಲಿ, ಈ 12ನೇ ಶತಮಾನದ ಮಸಣಮ್ಮ ಕೇಳ್ತಾ ಇದ್ದಾರೆ. ಬಹುಶಃ ಈಗಿದ್ದಿದ್ರೆ, ಇಲ್ಲ ಇಲ್ಲ, ಈಗೆಲ್ಲ ಎಷ್ಟೊಂದು ಹೋಟೆಲ್ಗಳಲ್ಲಿ ನಾಯಿ ಮಾಂಸವನ್ನು ಮಾರಿದಂಥ ಒಂದು ವಿಡಿಯೋವನ್ನು, ಆ ವಿಚಾರವನ್ನು ನಾವು ನೋಡಿ ಆಶ್ಚರ್ಯಪಟ್ಟಿವೆ ಅಲ್ವಾ. ಅಲ್ಲಿ ಈ ಸಂದರ್ಭಕ್ಕೆ ನಾಯಿ ಮಾಂಸ ತಿಂದವರುಂಟೆ ಅಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹೌದು ಹೌದು ಅಂತ ಹೇಳಬೇಕಾಗಬಹುದೇನೋ ಈ ಸಂದರ್ಭದಲ್ಲಿ. ಆದರೆ ಇದು 12ನೇ ಶತಮಾನದ ಮಸಣಮ್ಮ ಹೇಳ್ತಾ ಇರೋ ಮಾತು. ಕಾಗೆ ಮಾಂಸ, ನಾಯಿ ಮಾಂಸ ಯಾರಾದರೂ ತಿಂತಾರಾ, ತಿಂದವರುಂಟೆ, ಇಲ್ಲ, ಖಂಡಿತ ಇಲ್ಲ. ವ್ರತಭ್ರಷ್ಟರ ಕೂಡಿದವರಲ್ಲ, ಕೂಡಿದವರಿಲ್ಲ. ವ್ರತಭ್ರಷ್ಟರನ್ನು, ವ್ರತವನ್ನು ಕಳ್ಕೊಂಡವರನ್ನು ನಾವು ಸೇರಬಾರ್ದು, ಅವರ ಸಹವಾಸವನ್ನು ಮಾಡಬಾರದು. ನಾಯಿಗೆ ನಾರಂಗ ಒಕ್ಕುವುದೇ, ನಾಯಿಗೆ ನಾರಂಗ ಅಂದರೆ ತೆಂಗು, ತೆಂಗಿನಕಾಯಿ ಕೊಟ್ಟರೆ
ಆ ತೆಂಗಿನ ಕಾಯನ್ನು ತಿನ್ನು ಅಂತ ಹೇಳಿದ್ರೆ ತೆಂಗಿನಕಾಯಿ ಮಹತ್ವ ನಮಗೆ ಗೊತ್ತೇ ಇದೆ. ಬಹಳ ಶಕ್ತಿಯುತವಾದದ್ದು ತೆಂಗಿನಕಾಯಿ. ತೆಂಗಿನಕಾಯಿ, ತೆಂಗಿನ ಎಣ್ಣೆ, ಕೊಬ್ಬರಿ, ಆ ಒಣ ತೆಂಗಿನಕಾಯಿ ಎಲ್ಲವೂ ನಮ್ಮ ಆಹಾರದಲ್ಲಿ ಅತ್ಯವಶ್ಯಕವಾಗಿ ಇರಬೇಕಾದಂತಹ ವಸ್ತುಗಳು. ತೆಂಗಿನಕಾಯಿ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಹೇಳಿ ನಮ್ಮ ವೈದ್ಯಕೀಯ ವಿಜ್ಞಾನ ನಮಗೆ ತೋರಿಸ್ಕೊಟ್ಟಿದೆ. ದಿನನಿತ್ಯ ನಾವು ತೆಂಗಿನಕಾಯಿ ಬಳಕೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ತೆಂಗಿನಕಾಯಿಯ ಮಹತ್ವ, ತೆಂಗಿನಕಾಯಿ ಎಷ್ಟು ಶಕ್ತಿಯುತವಾದದ್ದು ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಸಂದರ್ಭ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ, ಪೂರ್ಣಚಂದ್ರ ತೇಜಸ್ವಿ ಅವರು ಪ್ಯಾಪಿಲಾನ್ ಅನ್ನುವಂಥ ಒಂದು ಕಾದಂಬರಿಯನ್ನು, ಅನುವಾದ ಕಾದಂಬರಿ ಅದು, ಇಂಗ್ಲೀಷ್ನ ಅನುವಾದ ಕಾದಂಬರಿಯನ್ನು ಬರೀತಾರೆ. ಅಲ್ಲಿ ಆ ಪ್ಯಾಪಿಲಾನ್ ಕಾದಂಬರಿಯಲ್ಲಿ ಕೂಡ ಈ ತೆಂಗಿನ ಒಂದು ಪ್ರಸಂಗ ಬರುತ್ತೆ. ಏನು ಆ ಪ್ರಸಂಗ ಅಂತ ಹೇಳಿದ್ರೆ, ಪ್ಯಾಪಿಲಾನ್ ಜೈಲಲ್ಲಿ ಇರ್ತಾನೆ. ಅವನು ಹತ್ತಡಿ ಕೋಣೆಯಲ್ಲೇ ಇರ್ತಾನೆ ಆತ ನಾಯಕ, ಆತ ಕಥಾ ಕಾದಂಬರಿಯ ನಾಯಕ. ಆತ ದಿನ ಆ ಜೈಲಲ್ಲಿ ಕೊಡುವ ಊಟ ಅವನ ಶಕ್ತಿವರ್ಧನೆಗೆ ಅದು ಸಾಕಾಗಲ್ಲ. ಅವನೇನು ಮಾಡ್ತಿರ್ತಾನೆ, ಆ ಕಸ ಗುಡಿಸುವವ್ರು ಬರ್ತಾರಲ್ಲ ಅವರಿಂದ ದಿನನಿತ್ಯ ಒಂದು ತೆಂಗಿನಕಾಯಿಯನ್ನು ತರಿಸ್ಕೊಳ್ತಾರೆ. ದಿನನಿತ್ಯ ಒಂದು ತೆಂಗಿನಕಾಯಿ ಅಷ್ಟೇ ಅವನ ಆಹಾರ, ಅವನ ಶಕ್ತಿಯ ಗುಟ್ಟು. ಎಷ್ಟು ಶಕ್ತಿಯುತವಾಗಿರ್ತಾರೆ ಆ ಒಂದು ತೆಂಗಿನಕಾಯಿ. ಮತ್ತು ಆ ಹತ್ತಡಿ ಕೋಣೆಯಲ್ಲಿ ನಿರಂತರವಾದ ನಡಿಗೆ, ಹತ್ತಡಿ ಕೋಣೆಯಲ್ಲಿ ನಿರಂತರವಾದ ನಡಿಗೆಯನ್ನು ನಡೆಯುವ ಪ್ಯಾಪಿಲಾನ್ ಎಷ್ಟು ಶಕ್ತಿವಂತನಾಗಿರ್ತಾನೆ ಅನ್ನೋದನ್ನು ವಿವರಿಸ್ತಾರೆ ಆ ಕಾದಂಬರಿಯಲ್ಲಿ. ಅಲ್ಲೇ ಆಗ ಅಬ್ಬಬ್ಬಾ, ತೆಂಗಿನಕಾಯಿಗೆ ಇಷ್ಟೊಂದೆಲ್ಲ ಸಾಮರ್ಥ್ಯ ಇದೆಯಾ ಅಂತ ಅನಿಸುತ್ತೆ. ಅಂದರೆ ಆದರೆ ಅಷ್ಟು ಸತ್ವಯುತವಾದದ್ದ ತೆಂಗಿನಕಾಯಿ ಅಂತ ಆ ಕಾದಂಬರಿ ಓದಿದಾಗ ಸ್ವಲ್ಪ ನಮಗೆ ಅನಿಸುತ್ತೆ. ಹಾಗಾಗಿ ಅದನ್ನು ನಮ್ಮ ವೈದ್ಯಕೀಯ ವಿಜ್ಞಾನ, ನಮ್ಮ ಆಹಾರ ತಜ್ಞರು ಕೂಡ ತೆಂಗಿನಕಾಯಿಯಲ್ಲಿರುವಂಥ ಸತ್ವ ಗುಣಗಳನ್ನು ನಮ್ಗೆ ಹೇಳಿರೋದನ್ನು ನೋಡ್ಬೋದು. ಆದರೆ ಅಷ್ಟೊಂದು ಸತ್ವಯುತವಾದ ತೆಂಗಿನಕಾಯಿಯನ್ನು ತೆಂಗಿನಕಾಯಿ ನಾಯಿ ಒಪ್ಪುತ್ತಾ? ನಾಯಿಗೆ ಅದು ಇಷ್ಟ ಆಗುತ್ತಾ? ನಾಯಿಗೆ ಇಷ್ಟ ಆಗುತ್ತಾ? ನಾಯಿಗೆ ಮೂಳೆ ಇಷ್ಟ ಆಗುವಂತೆ ತೆಂಗಿನಕಾಯಿ ಇಷ್ಟ ಆಗೋದಿಲ್ಲ. ಹಾಗೆ ಯಾರಿಗೆ ತೆಂಗಿನಕಾಯಿ ಇಷ್ಟ ಆಗೋದಿಲ್ಲ ಅಂದರೆ, ತೆಂಗಿನಕಾಯಿಯಂಥ ಸತ್ವಯುತವಾದ ಪರವಿಚಾರಗಳು, ವಿಶೇಷವಾದ ವಿಚಾರಗಳು, ಒಳ್ಳೆಯ ಮಾತುಗಳು, ಸನ್ಮಾರ್ಗದ ನುಡಿಗಳು ಯಾರಿಗಿಷ್ಟ ಆಗೋದಿಲ್ಲ ಅಂತ ಹೇಳಿದರೆ, ಅದು ಬೇಡದೇ ಇರುವಂಥವರಿಗೆ, ಅಂದರೆ ಏ ಇದೆಲ್ಲ ಏನಪ್ಪ ಅನ್ನುವಂಥವರಿಗೆ ಅದು ಅರ್ಥ ಆಗೋದಿಲ್ಲ. ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಅದು ಅರ್ಥ ಆಗೋದಿಲ್ಲ. ತೆ ನಾಯಿಗೆ ನಾರಂಗ ಒಕ್ಕುವುದೇ, ನಾಯಿಗೆ ತೆಂಗಿನಕಾಯಿ ರುಚಿಸುತ್ತಾ? ಹಾಗೆ ನೀವು ಕಳ್ಳನ್ನು ಕರ್ಕೊಂಡು ಬಂದು ಪುರಂದರದಾಸರ ಒಂದು ಕೀರ್ತನೆಯಲ್ಲಿ ಹೇಳ್ತಾರಲ್ವ, ಘೋರ ಪಾಪಿಗೆ ಷಡ್ರಸ ಅನ್ನವನಿಕ್ಕಲು ಆತ ಘೋರ ಪಾಪಿಗೆ ತತ್ವಜ್ಞಾನವ ಬೋಧಿಸಲು ಆತ ತನ್ನ ಘೋರ ಪಾಪವನ್ನು ಬಿಡುವನೇ ಅಂತ ಹೇಳಿ, ಘೋರ ಪಾಪಿ ಆದವನಿಗೆ ಕೆಟ್ಟವನಿಗೆ ತಂದು ನೀವು ತತ್ವಜ್ಞಾನ ಹೇಳಿದ್ರೆ ಆತ ತನ್ನ ದುಷ್ಟತನವನ್ನೇನು ಬಿಡೋದಿಲ್ಲ. ಯಾಕಂದರೆ ಅವನಿಗೆ ಆ ತತ್ವಜ್ಞಾನ ರುಚಿಸೋದಿಲ್ಲ, ಬೇಕಾಗಿಲ್ಲ, ಇಷ್ಟ ಇಲ್ಲ. ಊರ ಹಂದಿಗೆ ಷಡ್ರಸ ಅನ್ನವನಿಕ್ಕಲು ನಾರುವ ದುರ್ಗಂಧವ ಬಿಡುವುದೇ, ಊರ ಹಂದಿ ಕರ್ಕೊಂಡು ಬಂದು ಬಗೆ ಬಗೆಯಾಗಿ ಆರು ರಸಗಳು, ಹುಳಿ, ಕಹಿ, ಸಿಹಿ, ಒಗರು, ಈ ಥರದ ಆರು ರಸಗಳನ್ನು ಸೇರಿದಂಥ ಮೃಷ್ಟಾನ್ನ ಭೋಜನವನ್ನು ಆ ಹಂದಿಗೆ ಹಾಕಿದರೆ ಆ ಹಂದಿ ಅದನ್ನು ತಿಂದು ನಾರುವ ದುರ್ಗಂಧವನ್ನು ಬಿಟ್ಟುಬಿಡುತ್ತಾ? ಬಿಡಲ್ಲ. ಹಂದಿ ಅದಕ್ಕೆ ನಾರುವ ದುರ್ಗಂಧವೇ ಬೇಕು. ಹಾಗೆ ಘೋರ ಪಾಪಿ ಆದವನು ತತ್ವಜ್ಞಾನವನ್ನು ಕೇಳಲ್ಲ. ಹಾಗೆ ನಾಯಿಗೆ ತೆಂಗಿನಕಾಯಿ ರುಚಿಸೋದಿಲ್ಲ. ಅದರಂತೆ ಕೆಟ್ಟ ಮಾರ್ಗದಲ್ಲಿ ಕಳ್ಳನಾದವನಿಗೆ ಅಥವಾ ಕೆಟ್ಟ ಮಾರ್ಗದಲ್ಲಿ ನಡೆಯುವಂಥವನಿಗೆ ಸನ್ಮಾರ್ಗ ರುಚಿಸೋದಿಲ್ಲ. ಪರತತ್ವ, ಪರವಿಚಾರಗಳು, ತತ್ವಜ್ಞಾನದ ವಿಚಾರಗಳು, ಇಂಥ ಉತ್ತಮ ವಿಚಾರಗಳು ಆತನಿಗೆ ಬೇಕಾಗಿಲ್ಲ. ಲೋಕದ ನರಂಗೆ ವ್ರತವಕ್ಕುವುದೇ ಶಿವಭಕ್ತರಿಗಲ್ಲದೆ, ಶಿವಭಕ್ತರಿಗೆ ಮಾತ್ರ ಈ ಪರವಿಚಾರಗಳು ಬೇಕಾಗಬಹುದು, ಈ ಸನ್ಮಾರ್ಗ ಬೇಕೇ ಹೊರತು ಲೋಕದ ನರಂಗೆ, ಈ ಯಾವುದೂ ಬೇಡದ ಸಾಮಾನ್ಯನಿಗೆ ಆ ಶಿವಭಕ್ತಿ, ಕಾಯಕ ನಿಷ್ಠೆ ಇದೆಲ್ಲ ಯಾರಿಗೆ ಬೇಕ್ರಿ ಇದು ಅನ್ನುವಂಥ ಭಾವ ಆತನಲ್ಲಿ ಬರುತ್ತೆ. ಯಾಕಂದರೆ ನಾಯಿಗೆ ತೆಂಗಿನಕಾಯಿ ಹೇಗೆ ರುಚಿಸೋದಿಲ್ವೋ, ಘೋರ ಪಾಪಿಗೆ ಹೇಗೆ ತತ್ವಜ್ಞಾನ ರುಚಿಸೋದಿಲ್ವೋ, ಹಾಗೆ ಶಿವಭಕ್ತನಲ್ಲದವನಿಗೆ ಸನ್ಮಾರ್ಗದ ಬೋಧೆಯೂ ರುಚಿಸುವುದಿಲ್ಲ. ಲೋಕದ ನರಂಗೆ ರಥವನಿಕ್ಕುವುದೇ ಶಿವಬೀಜಕ್ಕಲ್ಲದೆ, ನೀವೇ ಸಾಕ್ಷಿ ನಿಜ ಗುಣೇಶ್ವರ ಲಿಂಗದಲ್ಲಿ, ಇದಕ್ಕೆ ನೀವೇ ಸಾಕ್ಷಿ ಅಂತ ಹೇಳಿ ಮಸನಮ್ಮ ಈ ವಚನದಲ್ಲಿ ಹೇಳ್ತಾರೆ. ಮತ್ತಷ್ಟು ಬೇರೆ ಶರಣೆಯರ ವಚನಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು
ಬಸವಲಿಂಗಾಯ ನಮಃ.